ಅಮೂಲ್ ರಾಜ್ಯದಲ್ಲಿ ಬಂದರೆ ರೈತರು ಬೀದಿಗೆ ಬೀಳುತ್ತಾರೆ ಎಂದು ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ಹೇಳಿದ್ದಾರೆ. ಗುಜರಾತ್ನ ಅಮೂಲ್ ಸಂಸ್ಥೆ ಬೆಂಗಳೂರಿನಲ್ಲಿ ಹಾಲಿನ ವ್ಯವಹಾರಕ್ಕೆ ಇಳಿದಿದೆ. ಆನ್ಲೈನ್ ಮುಖಾಂತರ ಹಾಲನ್ನು ಮಾರಾಟ ಮಾಡಲು ಮುಂದಾಗಿದೆ. ಈ ಕುರಿತು ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ಮಾತನಾಡಿ, ಅಮೂಲ್ ಉತ್ಪನ್ನಗಳ ಮಾರಾಟದಿಂದ ಕರ್ನಾಟಕದ ನಂದಿನಿ ಸಂಸ್ಥೆಯು ಬಾಗಿಲು ಹಾಕುವ ಸ್ಥಿತಿಗೆ ಬರುವುದರಲ್ಲಿ ಅನುಮಾನವಿಲ್ಲ. ಲಕ್ಷಾಂತರ ಕೃಷಿ ಕುಟುಂಬಗಳು ಬೀದಿಗೆ ಬೀಳಲಿವೆ. ಆದುದರಿಂದ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸಮರ್ಥನೆ ಮಾಡಿಕೊಳ್ಳಬಾರದು. ಇಲ್ಲದಿದ್ದರೆ ನಮ್ಮ ನಂದಿನಿ ಸಂಸ್ಥೆಯನ್ನು ಉಳಿಸಲು ಮುಂದಿನ ದಿನಗಳಲ್ಲಿ ರೈತರಿಂದ ಚಳುವಳಿ ಮಾಡಲಾಗುವುದು ಎಂಬ ಎಚ್ಚರಿಕೆಯನ್ನು ಅವರು ನೀಡಿದ್ದಾರೆ. ನಮ್ಮ ಸಂಸ್ಥೆ, ನಮ್ಮ ಕರ್ನಾಟಕದ ಸಂಸ್ಥೆ ನಂದಿನಿ ಉತ್ಪನ್ನ ಬಾಕ್ಲಾಕೋ ಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ. ಇವತ್ತು ಲಕ್ಷಾಂತರ ಕುಟುಂಬಗಳು, ಇವತ್ತು 1 ಕೋಟಿ ಕುಟುಂಬಗಳು, ರೈತಾಪಿ ಕುಟುಂಬಗಳು, ಕೃಷಿ ಕಾರ್ಮಿಕ ಕುಟುಂಬಗಳು ಇವತ್ತು ಹಾಲು ಮಾರಾಟದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಉದ್ಯೋಗ ಸಿಗದೇ ಇರಬಹುದು, ಬೆಳೆ ನಷ್ಟ ಆಗಿರ್ಬೋದು, ಬೆಳೆ ವಿಕೋಪದಿಂದ ನಷ್ಟ ಆಗಿರ್ಬೋದು, ಬರಗಾಲದಿಂದ ನಷ್ಟ ಆಗಿರ್ಬೋದು. ರೈತರಲ್ಲಿ ನಷ್ಟ ಆದ್ರೂ ಕೂಡ ರೈತರು ಈ ಹಾಲು ಮಾರಾಟದಿಂದ, ಹಾಲಿನ ಉತ್ಪನ್ನಗಳ ಮಾರಾಟದಿಂದ ಇವತ್ತು ಜೀವ ಹಿಡ್ಕೊಂಡಿದ್ದಾರೆ. ಅದು ಕೂಡ ಇವತ್ತು ನಂದಿನಿ ಉಳ್ಕೊಂಡಿರ್ತಕ್ಕಂಥದ್ದು ಕಡಿಮೆ ಬೆಲೆಗೆ, ಅಗ್ಗದ ಬೆಲೆಗೆ ರೈತರಿಂದ ಹಾಲನ್ನು ಖರೀದಿ ಮಾಡ್ತಾ ಇದೆ. ಅಗ್ಗದ ಬೆಲೆಗೆ ಹಾಲನ್ನು ಖರೀದಿ ಮಾಡಿ ಅಗ್ಗದ ಬೆಲೆಗೆ ಇವತ್ತು ಮಾರಾಟ ಮಾಡ್ತಾ ಇದೆ ಯಾರಿಗೆ, ಗ್ರಾಹಕರಿಗೆ. ಇವತ್ತೇನಾದ್ರು ಅಮೂಲ್ ಕರ್ನಾಟಕಕ್ಕೆ ಬಂದಿದ್ದೇ ಆದ್ರೆ ಅದ್ರ ಜೊತೆ ಸ್ಪರ್ಧೆ ಮಾಡಕ್ ಆಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಆದ್ರೆ ರೈತರಂತೂ ಬೀದಿ ಬರ್ತಾರೆ, ರೈತರಿಗೆ ಇದು ಮರಣ ಶಾಸನ ಆಗುತ್ತೆ. ಆದ್ರಿಂದ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು. ಅಮಿತ್ ಶಾ ಅವರು ಅವಾಗ್ಲೇ ಮಂಡ್ಯ ಬಂದಾಗ್ಲೇ ಹೇಳಿದ್ರು, ಅದು ಸೂಚನೆ ಕೊಟ್ಟಿದ್ರು, ಈಗ ಅದನ್ನ ಕಾರ್ಯಗತ ಮಾಡಿದ್ದಾರೆ. ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಸಮರ್ಥನೆ ಮಾಡ್ಕೊಳ್ಳದೆ ಆ ಉತ್ಪನ್ನವನ್ನ ತಡಿತಕ್ಕಂತ ಕೆಲಸ ಮಾಡಬೇಕು. ಇಲ್ಲ ಅಂತ ಅಂದ್ರೆ ರೈತರೇ ಇವತ್ತು ಅಮೂಲ್ ಉತ್ಪನ್ನವನ್ನ ನಾಶ ಮಾಡೋದ್ರ ಮುಖಾಂತರ, ಬೀದಿ ಚೆಲ್ಲೋದ್ರ ಮುಖಾಂತರ, ಚಳವಳಿ ಮಾಡೋದ್ರ ಮುಖಾಂತರ ನಾವೇ ತಡಿಬೇಕಾಗತ್ತೆ. ನಮ್ಮ ನಂದಿನಿಯನ್ನ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ನಮ್ಮ ನಂದಿನಿಯನ್ನ, ನಮ್ಮ ರೈತರನ್ನ, ನಮ್ಮ ಹಾಲು ಉತ್ಪಾದಕರನ್ನ ನಾವು ಕಾಪಾಡ್ಕೊಳ್ಬೇಕಾದಂತ ಸ್ಥಿತಿ ಬಂದು ತಲುಪಿದೆ. ಆದ್ರಿಂದ ಸರ್ಕಾರ ಯಾವುದೇ ಕಾರಣಕ್ಕೂ ಮಾರಾಟಕ್ಕೆ ವ್ಯವಸ್ಥೆ ಮಾಡಬಾರದು ಅಂತಕ್ಕಂಥದನ್ನ ನಾನು ಸರ್ಕಾರಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ.